ಸಿ ಎಂ ಸರ್ ಅವ್ರನ್ನ ಭೇಟಿ ಆಗೋದಕ್ಕೆ ಇಲ್ಲಿ ಬಂದಿದ್ದೀನಿ. ಅವ್ರೊಂದು 5 ನಿಮಿಷ ಪರ್ಮಿಷನ್ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ, ಸೊ ವೇಟ್ ಮಾಡೋಕ್ಕೆ ಹೇಳಿದ್ದಾರೆ, ನಾನು ವೇಟ್ ಮಾಡ್ತಾ ಇದ್ದೀನಿ. ಅವರೊಂದು ವ್ಯವಸ್ಥೆಗಳನ್ನ ಮಾಡ್ತೀನಿ ಅಂತ ಕೂಡ ನಂಗೆ ಭರವಸೆ ಕೊಟ್ಟಿದ್ದಾರೆ. ಇದ್ರ ಬಿಫೋರು ನಾನು ಆರ್ ಧನರಾಜ್ ಸರ್ ಅವ್ರ ಹತ್ರ ಮಾತಾಡಿದೆ, ಅವರು ರೇವಣ್ಣ ಸರ್ ಅವ್ರು ನಮ್ಮ ಸಂಪರ್ಕ ಮಾಡೋದಕ್ಕೆ ಅವರು ನನಗೆ ಸಹಾಯ ಮಾಡಿದ್ರು. ರೇವಣ್ಣ ಸರ್ನ ಸಂಪರ್ಕ ಮಾಡಿದಾಗ ಅವರು ಸಾಧ್ಯವಾದಷ್ಟು ಬೇಗ ನಾನು ನಿಮ್ಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಹೋಪ್ಸ್ ಕೊಟ್ಟಿದ್ದಾರೆ. ಸೊ ಬಹಳ ಖುಷಿಯಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ, ಆ್ಯಂಡ್ ಈವನ್ ಟಿ ವಿ ಮೀಡಿಯಾದವರು ಕೂಡ ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇದ್ರ ಬಿಫೋರ್ ನಾನು ಡಿ ಸಿ ಶ್ರೀವಿದ್ಯಾ ಅವ್ರಿಗೆ ಕಾಲ್ ಸಂಪರ್ಕ ಮಾಡಿದ್ದೆ, ಮತ್ತು ಸಾರಾ ಮುಖೇಶ್ ಅವ್ರಿಗೆ, ಮತ್ತು ತಾರಾ ಮುಖೇಶ್ ಅವ್ರಿಗೆ ಹಾಗೂ ಸಾರಾ ಮಹೇಶ್ ಅವ್ರು ಕೂಡ ನಾನು ಕಾಲ್ ಮಾಡಿದ್ದೆ. ಬಟ್ ಯಾರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ಬಿಕಾಸ್ ನಂಗೆ ಗೊತ್ತಿದೆ ಎಲ್ಲ ಸರ್ಕಾರದವರು ಕೂಡ ಅವರು ಈ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ, ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಬಟ್ ಸ್ಟಿಲ್ ಮಾಂದಲ್ಪಟ್ಟಿ ಹಿಲ್ಸ್ ಹತ್ರ ಇವಾಗ ನನ್ನ ಕುಟುಂಬ, ನನ್ನ ಕಂಪ್ಲೀಟ್ ಸಮಸ್ತ ಒಂದು ಕುಟುಂಬ ಅಲ್ಲಿ ಟೋಟಲ್ ಆಗಿ ಇವಾಗ 32-42 ಮೆಂಬರ್ಸ್ ಅಲ್ಲಿ ಸ್ಟೇ ಆಗಿದ್ದಾರೆ. ಯಾವುದೇ ಥರ ಒಂದು ಸೇಫ್ ಸೆಕ್ಯೂರಿಟಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ. ಅದ್ರ ಜೊತೆಗೆ ಒಬ್ರು ಗರ್ಭಿಣಿ ಆದಂಥ 9 ತಿಂಗಳು ಗರ್ಭಿಣಿ ಅವರು ಕೂಡ ಅಲ್ಲಿದ್ದಾರೆ. ಅವರಿಗೆ ಡೆಲಿವರಿ ಡೇಟ್ ಕೂಡ ನಾಳೆ ಅಥವಾ ನಾಡಿದ್ದು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದಾರಂತೆ. ಸೊ ಅವರು ಕೂಡ ತುಂಬ ಆತಂಕದಲ್ಲಿದ್ದಾರೆ, ಆ್ಯಂಡ್ ಚಿಕ್ಕ ಮಕ್ಕಳು, ಹಿರಿಯರು ಪ್ರತಿಯೊಬ್ಬರು ಇದ್ದಾರೆ. ನಿನ್ನೆ ರಾತ್ರಿ ನನಗೆ ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ದು 8 ಗಂಟೆ ನಂತರ. ಸೊ ಅವರು ನಿನ್ನೆ ರಾತ್ರಿಯಿಂದ ಅಲ್ಲೇ ಇದ್ದಾರೆ. ಈಗ ಬೆಳಿಗ್ಗೆ ಕಾಲ್ ಮಾಡಿ ನನಗೆ ಈ ಥರ ಮಾಂದಲ್ಪಟ್ಟಿ ಹಿಲ್ಸ್ ಹತ್ರ ನಾವು ನಡ್ಕೊಂಡು ಬಂದಿದ್ದೀವಿ, ಈವನ್ ಗರ್ಭಿಣಿಯವರು ಕೂಡ 12 ಕಿಲೋಮೀಟರ್ ನಡೆದಿದ್ದಾರೆ ಆಲ್ರೆಡಿ ಅವರು. ಸೊ ಅಲ್ಲಿ ಮಾಂದಲ್ಪಟ್ಟಿ ಹಿಲ್ಸ್ ಹತ್ರ ಬಂದು ಇವಾಗ ಅಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿ ಒಂದು ಕಡೆ ನಿಂತಿದ್ದಾರೆ. ಸಿ ಎಂ ಸರ್ ಅವ್ರ ಹತ್ರ ಮಾತಾಡಿ ನನಗೆ ಒಂದು ಹೆಲಿಕಾಪ್ಟರ್ ವ್ಯವಸ್ಥೆನ ಮಾಡಿಕೊಟ್ರೆ, ಕಳಿಸ್ಕೊಟ್ರೆ ಅವರು ಸೇಫ್ ಆಗಿ ಅಟ್ಲೀಸ್ಟ್ ಕುಶಾಲನಗರವರೆಗೂ ತಲುಪಿಸಿದ್ರೆ ಸಾಕು ಅನ್ನೋದು ಅವರ ಒಂದು ಕೋರಿಕೆ. ಅವ್ರ ಮುಖಾಂತರ ನಾವು ಕೂಡ ಕೋರ್ಕೊತೇವೆ. ನಿಮ್ಮ ಪೂರ್ಣ ಹೆಸರು? ದಿಶಾ ಪೂವಯ್ಯ.